ಕಾಯುವಾಗ ನಮ್ಮ ಊರಾಗ ನಾ ಆಡುಗಳ ಕರಕೊತ್ ಹೋದಾಗ ಸಣ್ಣಾಗಿರ್ತಾಗ ಆಡುಗಳ ಕಾಯಕೊತ್ ಹೋದಾಗ ನಾ ಕೆರಿಯಾಗ ದಿನ ಒಬ್ಬೊಬ್ರನ್ನ ಮಾಡೀನಿ ಗಂಡ ಹೆಂಡತಿ ಅಂದಳು ತಂಬಾಯಿಗೆ ಅಂತಕ್ಕಿದ್ದೆ ಆಯ್ಕೆ ಹಂಗಂದ್ರೆ ನಡೀತೈತೆನ ನಡಿಯಂಗಿಲ್ಲ ತಟ್ಟು ತಟ್ಟು ಸುಲದಾಗ ಆಗ್ಬೇಕು ತಮ್ಮ ಗಿಡಕ್ಕೆ ಕಟ್ಟಿ ಹಾ ಉರ್ಪಾಟಿ ತಟ್ಟು ಹೌದು ಹೆಂಗ ಉರ್ಪಾಟಿ ಆಡಮರಿ ಸುಲಿಬೇಕಾದ್ರು ಅದು ಮಾತ್ರ ನಾವ ಬೇಕ ಮತ್ತೆ ಈಗಿನ ಗುಯ್ದು ಗುಯ್ದು ತೆಗ್ಯಾಕ ಉರ್ಪಾಟಿ ತಟ್ಟು ಸುಲಿಬೇಕಾದ್ರೆ ಊರಾಗ ತಮ್ಮ 5 ಮಂದಿ ಗಂಡ ಮಕ್ಕಳು ಇದ್ರು ಹೌದ ಅಣ್ಣ ತಮ್ಮರು ಇದ್ರು ಒಂದು ಊರಾಗ 5 ಮಂದಿ 5 ಮಂದಿ ಅಣ್ಣ ತಮ್ಮರು ಇದ್ರು ಅದ್ರಾಗ ಹೋಗ್ಬೇಕು ತಮ್ಮ ಪೇಚುಗ ನಿನ್ನ ಪೀರಿ ಹಿಂತಕ್ಕೆ ಹೋಗ್ಬೇಕು ಹುಟ್ಟಳು 6ನೇದಕ್ಕೆ ತಮ್ಮ ಹೌದ್ರಿ ಒಬ್ಬಕ್ಕಿದ್ಳು ಆಕೆ ಏನು ಮಾಡ್ತಿದ್ಳು ಪಕ್ಕ ಹರಿಯಕ್ಕ ಬಂದ ಮೇಲತ್ತ ತಮ್ಮ 18 ವಯಸ್ಸು ಆದ ಮೇಲತ್ತ ಹಾ ಏನು ಮಾಡಾಕತ್ತಳ ಅಂದ್ರೆ ತಮ್ಮ ಮಂದಿಗೆಲ್ಲ ಕಣ್ಣು ಹೊಡ್ಕೋತ ತಿರುಗಾಡಕತ್ತಳಕ್ಕೆ ಹೊಡ್ಕೋ ತಿರುಗಾಡ ಏನು ಮಾಡ್ರಿ ಕಣ್ಣು ಹೊಡ್ಕೋತ ತಿರುಗಾಡಕತ್ತಂದ್ಲೆ 5 ಮಂದಿ ಅಣ್ಣ ತಮ್ಮರು ಕೂಡಿ ವಿಚಾರ ಮಾಡ್ತಾರ ತಮ್ಮ ಹಾ ಯಾಕಂದ್ರೆ ನಮ್ಮ ತಂಗಿ ಹಿಂಗೆಲ್ಲ ವಿಚಾರ ಮಾಡಾಕತ್ತಾಳ ಅಂದ್ರೆ ಹೌದು ಈಕ ನೀನು ಹಿಂಗ ಬರಬಾರ್ದು ಹಿಂಗ ಬಿಟ್ಟು ಅಂದ್ರೆ ಏನಾದ್ರು ಗದ್ದಲ ಮಾಡ್ಕೋತಾಳ ಈಕೆತ ತಿಳ್ಕೊಂಡ ಏನು ಮಾಡ್ರ ತಮ್ಮ ಏನು ಮಾಡಿರ ಅಂದ್ರ ಒಂದು ಚಲುವರ ನೋಡಿ ಕೊಟ್ರೀಕಿನ ತಮ್ಮ ಹೌದು ಮದುವೆ ಮಾಡಿ ಕೊಟ್ರೀಕಿನ ಮಶಿವನಾಳ ವಿದ್ಯಾನ ಹಾ ಅವ್ರಿಗೆ ಇವ್ರಿಗೆ ಯಾಕ ಸ್ವತಃ ನನಗ ಕೊಟ್ರತ ತಿಳ್ಕೊ ಹೌದು ಈಕಿನ ಮಶಿವನಾಳ ವಿದ್ಯಾಗ ಸ್ವತಃ ನನಗ ಕೊಟ್ಟಾಗ ಕರ್ಕೊಂಬಂದ್ರ ಈಕಿನ ಮದುವೆನು ಆತು ಎಲ್ಲ ಆತು ಮತ್ತೆ ಈಕಿನ ಹೊಸವಾಗಿ ಕರ್ಕೊಂಬರ್ಬೇಕಾತಲ್ಲ ಹಾ ಈಕಿನ ಕೋಲ್ಯಾದಾಗ ತಂದ ಗಾಡಕ್ಕೆ ಹಾಕಬೇಕಲ್ಲ ಮಾಸ್ತರ್ ಹೌದ ಮಶಿವನಾಳ ವಿದ್ಯಾನ ಗಾಡಕ್ಕೂ ಹಾಕಿರ ತಮ್ಮ ತರಬೇಕಾತು ಹೊಸವಾಗಿ ಈಕೆ ಬಂದಳ ಹಾ ಬಂದ ಮೇಲೆ ತಮ್ಮ ಮತ್ತೆ ಫಸ್ಟ್ ನೆಟ್ಟು ಹೌದ ರಾತ್ರಿ ಈಕೆ ಹಾಲು ಹಿಡ್ಕೊಂಡು ಬಂದಳ ತಮ್ಮ ಹಾ ಮತ್ತೆ ಈಕಿನ ನೋಡಿ ನೆನಪಾಗಿದ್ರ ಮತ್ತೆ ನೀವೆಲ್ಲರೂ ತಪ್ಪು ತಿಳಿದ್ರ ಮತ್ತೆ ಯಾಕೆ ಹಿಂಗಂತಾರ ಯಾಕಂದ್ರೆ ನೋಡು ಏನು ಮಾಡ್ರು ತಮ್ಮ ಹಾಲು ಹಿಡ್ಕೊಂಡು ಬಂದಳು ಈಕೆಲ್ಲ ಮಶಿವನಾಳ ವಿದ್ಯಾ ಅವಾಗ ನಾ ಏನು ಹೇಳಿನಿ ಈಕೆಗೆ ಏನು ಹೇಳಿದ್ಪ ಇರಲಿ ಹಾಲೆಲ್ಲ ತೊಗೊಂಡು ಬಂದದೆ ಟೈಮ್ ಆಗೈತಿ ಇನ್ನು ಚಾಲು ಮಾಡೋಣ ಅಂತ ಹೇಳಿ ಅಣ್ಣ ಹಾ ಹೇಳಿದ ಮೇಲೆ ತಮ್ಮ ಎಲ್ಲ ಕಾರ್ಯಕ್ರಮ ಮುಗಿತು ರಾತ್ರಿ ಹಾ ಹರಿವತ್ತ ಮಶಿವನಾಳ ವಿದ್ಯಾಂದ ಏನಾಗೋದಿತ್ತಲ್ಲ ಅದೆಲ್ಲ ಕಾರ್ಯಕ್ರಮ ಮುಗಿತು ಹಾ ತೋಡಿ ತೋಡಿ ಹರಿಯಾಗ್ಯದ ತಮ್ಮ ಈಕೆ ಏನು ಹೇಳ್ತಾಳೋ ಹಾ ಹರಿಯಾಗ್ಯದ ಈಕೆನ ಶಾನೆ ಅದಾಳು ಏನು ಹುಚ್ಚದಾಳು ಏನು ಪರೀಕ್ಷೆ ಮಾಡ್ಬೇಕಲ್ಲ ಈಕಿನ ಮಶಿವನಾಳ ವಿದ್ಯಾನ ಏನು ಮಾಡಿದ್ಪ ಅವಾಗ ನಾ ಒಂದು ಮಾತು ಕೇಳಿನ ತಮ್ಮ ಈಕಿನ ಮಶಿವನಾಳ ವಿದ್ಯಾನ ಏನಂತ ಏನಂತ ಕೇಳಿ ಅಂದ್ರ ಗಂಡ ಹೆಂಡತಿ ಏನಂದ್ರ ನಿನಗ ಗೊತ್ತಾತನ ಅಂತ ಕೇಳಿನ ತಮ್ಮ ಏನಂದ್ರು ಅವಾಗ ಈಕೆ ಪೇಚುಗ ನಿನ್ನ ಪೀರಿ ಏನು ಹೇಳ್ತಾಳು ಹಾ ಏ ಗಂಡ ಹೆಂಡತಿ ಏನಂದ್ರೆ ನನಗಿನ್ನ ಗೊತ್ತಾಗಿಲ್ರಿ ಅದಲ್ಲ ಈಗ ತಮ್ಮ ಹೌದ ಅಣ್ಣಾದ್ಲಿ ನಾಯೇನ ನೀ ಹಾ ಏ ಹುಚ್ಚಿ ನಿನಗೆ ಇಟ್ಟಾದ್ರೂ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನೀ ಯಾವಾಗ ತಿಳ್ಕೊತಿ ಅಂತ ಕೇಳಿನಿ ಅಣ್ಣ ಹಾ ಏನಿಲ್ರಿ ನೀವು ತಿಳಿಸಿ ಹೇಳ್ರಿ ನಾ ತಿಳ್ಕೊತನ್ರಿ ಅಂದಳು ಈಕೆ ಹಾ ಅವಾಗ ತಮ್ಮ ನಾ ಈಕೆಗೆ ಹೇಳ್ಬೇಕಾತ ಏನಂತ ಏನು ಇವತ್ತು ನಾವು ಬೆಳಕ ಬೆಳತನತನ ಏನು ಮಾಡಿದಿಲ್ಲ ಅದೇ ಗಂಡ ಹೆಂಡತಿ ಅಂದ ಗಂಡ ಹೆಂಡತಿ ಅಂದ್ರೆ ಇದ ನೋಡತ್ ಹೇಳಿನ ತಮ್ಮ ಹೌದು ಈಕೇನಂದಳು ಅವಾಗ ಈಕೆ ಪೇಚುಗ ನಿನ್ನ ಪೀರಿ ಚಾಲು ಮಾಡಿಲ್ಲ ತಮ್ಮ ಏನು ಮಾಡ ಏ ಹಿಂಗ ಗಂಡ ಹೆಂಡತಿ ಆದ್ರ ರೀ ನಾ ದನ ಕಾಯುವಾಗ ನಮ್ಮ ಊರಾಗ ನಾ ಆಡುಗಳ ಕರಕೊತ್ ಹೋದಾಗ ಸಣ್ಣಾಗಿರ್ತಾಗ ಆಡುಗಳ ಕಾಯಕೊತ್ ಹೋದಾಗ ನಾ ಕೆರಿಯಾಗ ದಿನ ಒಬ್ಬೊಬ್ರನ್ನ ಮಾಡೀನಿ ಗಂಡ ಹೆಂಡತಿ ಅಂದಳು ತಂಬಾಯಿಗೆ ಅಂತಕ್ಕಿದ್ದೆ ಆಯ್ಕೆ ಹಂಗಂದ್ರೆ ನಡೀತೈತೆನ ನಡಿಯಂಗಿಲ್ಲ ತಟ್ಟು ತಟ್ಟು ಸುಲದಾಗ ಆಗ್ಬೇಕು ತಮ್ಮ ಗಿಡಕ್ಕೆ ಕಟ್ಟಿ ಹಾ ಉರ್ಪಾಟಿ ತಟ್ಟು ಹೌದು ಹೆಂಗ ಉರ್ಪಾಟಿ ಆಡಮರಿ ಸುಲಿಬೇಕಾದ್ರು ಅದು ಮಾತ್ರ ನಾವ ಬೇಕ ಮತ್ತೆ ಈಗಿನ ಗುಯ್ದು ಗುಯ್ದು ತೆಗ್ಯಾಕ ಉರ್ಪಾಟಿ ತಟ್ಟು ಸುಲಿಬೇಕಾದ್ರ ಈಗಿನ ಗುಯ್ದು ತೆಗ್ಯಾವ್ರ ನಾವ ತಮ್ಮ ಮತ್ತು ನಿನಗೇನು ನಡಿಯಂಗಿಲ್ಲ ಹೌದಲ್ಲ ಹೌದ ಯಾಕಂದ್ರ ನೋಡು ಬಾಳ ಚಂದ ಹೇಳ್ತಾಳಂದ್ರೆ ಶಾನೆ ಆಗಿ ಹೇಳ್ತಾಳೆ ಅಂಬಲತ್ತ ನಾ ತಿಳ್ಕೊಂಡಿದ್ನಿ ತಮ್ಮ ನಿಮ್ಮ ಕೃಷ್ಣ ಪರಮಾತ್ಮ ಸಿರಿ ಹುಟ್ಟ ಏ ಏನು ಹೇಳ್ತಿ ಈಗಿನ ಓದು ಸುಡೋದು ಅಂದಾಗ ಕೇಳ್ತೈತೆ ಮಾಸ್ತರ್ ಹಾ ಬಾಳ ಶಾನೆ ಹೌದು ಹೌದಲ್ಲ ಹಾ ಯಾಕಂದ್ರೆ ಏನು ಹೇಳ್ತಾಳು ನಿಮ್ಮವ್ರು ಯಾರು ಸಿರಿ ಹುಟ್ಟಿರಬಾರ್ದು ಹಾ ನಮ್ಮ ಪಡಿಕೆ ಸನೇ ಬಂದಿರಬಾರ್ದು ಹೌದು ಹಂಗೇನ್ರ ಇತ್ತಂದ್ರೆ ಹೇಳು ಇವತ್ತಿನ ಪಗಾರ ಎಲ್ಲ ನೀನ ಒಯ್ಯ ಅಂತ ಹೇಳ್ತಾಳೆ ತಮ್ಮ ಹೌದ ಇವತ್ತೆಲ್ಲ ಬಿಟ್ಟು ಹೋಗ್ಕಾಳತ್ತೆ ಇವತ್ತು ಹಾ ಯಾಕಂದ್ರೆ ಎಲ್ಲ ಬಿಟ್ಟು ಹೋಗೋದು ಕಾರ್ಯಕ್ರಮಕ್ಕೆ ಬಂದಾಳಂದ್ರೆ ಆಶಯದ ಮುಗದ ಚಿಕ್ಕದಾಗದು ಹೌದ ಹೌದಲ್ಲ ಹಾ ಯಾಕಂದ್ರೆ ನೋಡು ಏನು ಹೇಳ್ಬೇಕಾಗಿತ್ತು ಅಂದ್ರೆ ಈಗ ಕೃಷ್ಣ ಪರಮಾತ್ಮ ಸಿರಿ ಹುಟ್ಟಾನತ್ತ ಈಗ ಹೇಳ್ತಾಳೆ ಹೌದ ಅವ್ ಕೊರವಂಜಾಗಿ ಬಂದಾನತ್ತು ಹೇಳ್ತಾಳೆ ಹೌದ ಅವ್ ಕೊರವಂಜಾಗಿ ಬಂದಾನು ಅವ್ ಎಲ್ಲಾನು ಮಾಡ್ಯಾನ ಕರೆ ಹಾ ಅವ್ ಎಂತ ವಸ್ತು ಮಾಡಿ ಹುಟ್ಟಿದ ಮಾಸ್ತರ ಶಾಂತಿ ಎಂಬು ಎಳಿ ತೆಗದೆ ನಿರ್ಗುಣಂಬು ಮಗ್ಗ ಹೂಡಿ ನಿಧಾನಂಬು ಲ್ಯಾಳಿಗೆ ಜ್ಞಾನಂಬು ಅಂತ ಪುಕುಡಿ ಸೂತಿ ನಿರ್ಬೈಲ ಸ್ವರೂಪ ನಿರ್ಬೈಲ ಸ್ವರೂಪ ವಸ್ತು ಮಾಡಿ ಹುಟ್ಟ ನಾವು ತಾ ಮಾಡಿದ ವಸ್ತು ಹುಟ್ಟ ಕೆಡಿಸಿದ ನಿಮ್ಮ ಹೆಂಗಸರನ್ನ ಹೌದು ಯಾವಾಗ ಸೀರೆ ಆಗೈತಿ
ಬಣ್ಣ ಕೊಟ್ಟ ಮೇಲತ್ತ ನಮ್ಮ ಊರ ನಿನಗೆ ಸೀರೆಗೆ ಬಣ್ಣ ಕೊಟ್ಟ ಮೇಲತ್ತ ಅವಾಗ ಸೀರೆ ಆಗೈತೆ ಅದ ಹೌದು ಬಣ್ಣ ಕೊಡುಕಿದ್ರ ಮೊದಲ ಅದು ಏನಾಗಿತ್ತು ನಿರಾಕಾರ ವಸ್ತು ನಿರಾಕಾರ ವಸ್ತು ಆಯ್ತದ ನಮ್ಮ ಪರಮಾತ್ಮ ಉಡ್ಬೇಕಾದ್ರ ನಿರಾಕಾರ ವಸ್ತು ಮಾಡಿ ಉಟ್ಟಾರ ಹೌದ ಈಕೆಗೇನ ಗೊತ್ತು ತಮ್ಮ ಈ ಕೇಳ್ತಾಳು ನಿಮ್ಮ ಅವ್ರೆಲ್ಲ ಸೀರೆ ಊಟ ದೊಡ್ಡಾಗಿ ಯಾರ್ಯಾರತ ಈ ಕೇಳ್ತಾಳು ಕೃಷ್ಣ ಪರಮಾತ್ಮ ಹಂಗೇನಾಗಂಗಿಲ್ಲ ತಮ್ಮ ಮಾಸ್ತರ್ ಹೌದ ನೀವೊಂದಿಟ್ಟ ಗಡಬಡಿಸಬೇಡ ಈಕಿನ ತೆಗ್ ತಳ ತೆಗೆದು ಹೋಗು ನೀವು ಒಟ್ಟ ಗಡಬಡಿಸಬೇಡ ನೀ ಸಮಾಧಾನ ತಗೋ ಒಂದಿಟ್ಟ ಯಾಕಂದ್ರೆ ನೋಡು ಕೃಷ್ಣ ಪರಮಾತ್ಮ ಯಾಕೆ ಅಲ್ಲಿ ಹೋಗ್ಬೇಕಾಗಿತ್ತು ಅವತಾರ ತೋಟ ಎಲ್ಲಿ ಹೋಗಿದ್ಪ ತಮ್ಮ ಅಲ್ಲಿ ಬ್ಯಾರಿ ಆಗಿತ್ತು ಸತ್ಯವಾಮಿಕ ಏನು ಮಾಡಿಳು ಸಮಂತಕ ಮನೆ ಹೆಂಗ್ ಹೋಯ್ತು ಹೋಯ್ಯ ತಿಳಿಯಲ್ಲ ಅವಾಗ ಹಠಾ ತೊಟ್ಟಿ ಇವ್ ಹೋಗ್ಬೇಕಾಗೈತಿ ಸಮಂತಕ ಮನೆ ತಗೊಂಡು ಬಂದಾನು ನಿಮ್ಮಂತ ಅವ್ರು ಮರಳಾಗಿ ಕೊಟ್ಟಾರ ಅವ್ ಹೌದಲ್ಲ ಈಕೇನು ಮಾಡ್ಯಾಳ ಸತ್ಯವಾಮಿ ಏನ್ ಮಾಡ್ಯಾಳು ಅವನ ಪಾತ್ರೆಗೆ ಗಂಜಿ ತಮ್ಮ ಈಕೆ ಎಲ್ಲಾನು ಕೊಟ್ಟಾಳ ಹೌದ ಕೊಟ್ಟಾಳು ಈಕೆ ಹೇಳ್ಕೊತ ಬಂದಾಳ ತಮ್ಮ ದೊಡ್ಡಸ್ಥಾನ ಮಾಡಿ ಹಂಗೇನ ಆಗಂಗಿಲ್ಲ ಈಕೆ ದೊಡ್ಡಸ್ಥಾನ ಮಾಡಿ ಹೇಳ್ತಾಳ ಕರೆ ಹಂಗೇನ ಮಾಡಕ್ ಬರಂಗಿಲ್ಲ ತಮ್ಮ ಬರಂಗಿಲ್ಲ ಹೌದಲ್ಲ ಯಾಕಂದ್ರ ಯಾಕಂದ್ರೆ ಹೆಸರು ಹೇಳ್ರಣ ಯಾವ ನಮ್ಮ ಶರಣಪ್ಪನ ಗೋಲಪ್ಪ ಮುತ್ತೂರು ಅವರು ಆದರೂ ಕೂಡ ಯಾಕಂದ್ರೆ ಪ್ರೇಕ್ಷಕರ ಮನೆಗೆ ನಾವೇನು ಏನು ಮಾಡಕ್ಕೆ ಬರಂಗಿಲ್ಲರಿ ಯಾಕಂದ್ರೆ ಹೆಣ್ಣ ಗಂಡ ಕರೆಕ್ಟ್ ಹೊಂಟತಿ ಯಾವಾರತ್ತು ತಿಳ್ಕೊಂಡು ಹೌದು ಯಾಕಂದ್ರೆ ಹೆಣ್ಣು ಯಾವಾಗೂ ಹೆಚ್ಚಾಗಂಗಿಲ್ಲ ಅಣ್ಣ ನೀ ಹೆಣ್ಣು ಹೆಚ್ಚಾಗೂ ಮಾಡು ಬಿಡಂಗಿಲ್ಲ ನನಗೆ ಗೊತ್ತೈತಿ ಗಂಡು ಹೆಚ್ಚೈತಿ ಅಂತ ಹೇಳಿತಮ್ಮ ಯಾಕಂದ್ರೆ ಅವರಾದರೂ ಅವ್ರು ಸಂತೃಪ್ತಿಯಿಂದ ಮಾಡ್ಯಾರು ಯಾಕಂದ್ರೆ ಅವ್ರು ಮಾಡ್ಯಾರಂದ್ರೆ ನಾವು ದಕ್ಷಕೋಬೇಕಾಗೈತಿ ಮಾಸ್ತರ್ ಹೌದು ಹೌದಲ್ಲ ಯಾಕಂದ್ರೆ ನೋಡೋಣ ತಮ್ಮ ನಾವು ಶಾಣ್ಯಾರು ಅಂದ್ರು ನಡೆಯಂಗಿಲ್ಲ ಈಕೆ ಹೇಳ್ತಾಳ ಬಹಳ ಶಾಣ್ಯ ಅಂತ ನಡೆದಾಳ ಕರೆ ತಮ್ಮ ಒಂದು ಏನು ಮಾಡಬೇಕಾಗೈತಿ ಏನು ಮಾಡುದ ಯಾಕಂದ್ರೆ ನಿಮ್ಮ ಪರಮಾತ್ಮನಿಂದ ಹೆಂಗ ಹೆಂಗ ಹುಟ್ಟೈತಿ ಹೌದು ಏನೇನಾಗೈತಿ ಎಲ್ಲರಿಂದ ಹೆಂಗ ಹೆಂಗ ಹುಟ್ಟೈತಿ ಅಂತ ಕೇಳ್ಯಾಳ ತಮ್ಮ ಹೌದು ಹನಿಯಲ್ಲಿ ಯಾರು ಹುಟ್ಟ್ಯಾರ ನಿಮ್ಮ ಪರಮಾತ್ಮನಿಂದ ಹುಟ್ಟಬೇಕಾದ್ರೆ ಯಾರ್ಯಾರು ಹುಟ್ಟ್ಯಾರ ಅಂತ ಕೇಳ್ಯಾಳು ನಡೀಲಿ ತಮ್ಮ ಬ್ರಹ್ಮ ವಿಷ್ಣು ರುದ್ರ ಪರಮೇಶ್ವರ ಏ
ಐದು ಮಂದಿ ಸೃಷ್ಟಿಯ ಪಾಲಕರ. ಮತ್ತೊಮ್ಮೆ ಕೇಳ, ಐದು ಮಂದಿ ಸೃಷ್ಟಿಯ ಪಾಲಕರ. ಏ ಮುಂದಿನ ಸಂದಿಗೆ ಶಕ್ತಿ ಹುಟ್ಟತಾಳ ಎಲ್ಲ ಎಲ್ಲ ಹೆಣ್ಣು ಹೆಸರ. ಮುಂದಿನ ಸಂದಿಗೆ ಶಕ್ತಿ ಹುಟ್ಟತಾಳ ಎಲ್ಲ ಎಲ್ಲ ಹೆಣ್ಣು ಹೆಸರ. ರಾಯ ಭಾಗ ನಾಡ ರಾಧೆ ಕನ್ನಡ ಜಲಪುರ ಅಲ್ಲೇ ಬಾಜು ರುದ್ರ ಚೌಲಿಗಾರ ಮನಿ ಕೇಳಿ ಬ್ಯಾಳ ಕಾತಿ ಹೆಂಗ ಸಾರಿ ಹೇಳನು ಚಾಲ ತಿಳದ ಒಳದ ಮತ್ತ ವಾದ ಹಾಕತಾಳು ಏ ತಿಳದ ಒಳದ ಮತ್ತ ವಾದ ಹಾಕತಾಳು ನಾಗೇಶ್ ಅವರಿಗೆ ನಾಚಿಗೆ ಇಲ್ಲ ಶಿವ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಾರ ಪೂಜೆಯ ಶಿವಾರ ಶಂಕರ ಶಿವಾರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಾರ ಪೂಜೆಯ ಶಿವಾರ ಶಂಕರ ಶಿವಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಾರ ಹೋಲಿಯ ಶಿವಾರ ಶಂಕರ ಶಿವಾರ ಶಂಕರ ಗುರುವೇ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಾರ ಹೋಲಿಯ ಏ ನಿರಯತ ನಿರಂಕಾರ ನಿರಯತ ನಿರಂಕಾರ ಹರತೆ ತಮಿಳೆಯ ಸುಮರ ಈ ನಿರಯತ ನಿರಂಕಾರ ಹರತೆ ತಮಿಳೆಯ ಸುಮರ ಭೂಮಿ ಎಂಬುದಿದ್ದಿಲ್ಲ ಹೆಸರ ಅವ ಒಬ್ಬನೇ ಎದ್ದು ಶಂಕರ ನಿಂತ ನೋಡಿದ ನಿರಂಕಾರ ಮಾಡಿಟ್ಟ ಸೃಷ್ಟಿ ಆಕಾರ ಮಾಡಿಟ್ಟ ಸೃಷ್ಟಿ ಆಕಾರ ಆತ್ಮರಾಜ ಅಂತ ಚದುರ ಆತ್ಮರಾಜ ಅಂತ ಚದುರ ಓ ಅಂತ ಬಿದ್ದಾನ ಓಂಕಾರ ಶಿವಾರ ಶಿವಾರ ಶಂಕರ ಶಿವಾರ ಶಂಕರ ಶಂಕರ ಮನೋಹರ ಈ ಬೆಳೆದು ಬಂದ ನಿಂತದ ಬರ್ಪುರ ಬೆಳೆದು ಬಂದ ನಿಂತದ ಬರ್ಪುರ ನಿಂತ ನೋಡ್ಯಾರ ಸುತ್ತ ಜನರ ಬೆಳೆದು ಬಂದ ನಿಂತದ ಬರ್ಪುರ ನಿಂತ ನೋಡ್ಯಾರ ಸುತ್ತ ಜನರ ಮೂರು ಲೋಕದ ಬಂದಿತ್ತ ಜನರ ಸುತ್ತ ಚಿತ್ರ ಹೂವ ಹರಿಯುವರ ಅಂತ ಜ್ಞಾನಿ ಯೋಗಿ ಬಲ್ಲವರ ನೋಡಿ ನೋಡಿ ಹಾಡಿ ಹರಿಸುವರ ನೋಡಿ ನೋಡಿ ಹಾಡಿ ಹರಿಸುವರ ಸುತ್ತಲೆಲ್ಲ ಹೂವ ತರತಾರ ಸುತ್ತಲೆಲ್ಲ ಹೂವ ತರತ
ಮಾಡ್ತಾರ ಮಕರಂದ ನುಡಿತು ಓಂಕಾರ ಶಿವ ಮಾಯಾ ಮುಗು ಕೆತ್ತನ ಬೇರ ಮಾಯಾ ಅಂಬುದು ಕೆತ್ತನ ಬೇರ ವರಮನೆತ್ತ ನೋಡ ಹೆಸರ ತಿಳದ ಅಳದ ಕುಂತಾನಲ್ಲ ಅಂದನ ಇದನ ಎಲ್ಲ ಮಾಲಿಂಗ್ಪುರ ಇರೋದು ರಂಗಲಾಲ ಬಸವೇಶ್ವರಂದ ಧ್ಯಾನ ಕೋಲ ಮಾಲಿಂಗೇಶ್ವರಂದ ಧ್ಯಾನ ಕೋಲ ಮಲ್ಕ ಸಾಹಿಬನ ವೇಸ್ತಾರ ಮಲ್ಕ ಸಾಹಿಬನ ವೇಸ್ತಾರ ತಿಳಿಸಿ ಹೇಳ ನಿದರ ಮಜಕೋರ ಶಿವ.